ಸ್ವಾಗತ. ಈಗ ನಾನು ಒಂದು ಅದ್ಭುತವಾಗಿರುವಂಥ ಒಂದು ಮಂತ್ರ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲವರು ತುಂಬ ಜನ ಕೇಳೋದು ಏನಂದರೆ, ನಮ್ಮ ಮನೇಲಿ ಅದು ಕಳೆದೋಗಿದೆ, ಇದು ಕಳೆದೋಗಿದೆ, ಯಾರೋ ಎತ್ಕೊಬಿಟ್ಟಿದ್ದಾರೆ, ನೀವು ಕಪ್ಪು ನೋಡ್ತೀರಾ, ನೀವು ಅಂಜನಾ ನೋಡ್ತೀರಾ ಅಂತ ಕೇಳ್ತಿರ್ತೀರ. ಅಂಥವ್ರಿಗೆ ಒಂದು ಒಂದು ಸುಲಭವಾದಂಥ ಒಂದು ಉಪಾಯ ನಿಮಗೆ ಹೇಳ್ತಾ ಇದ್ದೀನಿ. ನೀವಾಗಿ ನೀವೇ ಒಂದು ಉಪಾಯನ ಹುಡ್ಕೋಬೋದು. ಇದನ್ನು ನಿಮಗೆ ಒಂದು ಉಪಾಯನ ನಿಮ್ಗೆ ಹೇಳ್ತೀನಿ. ಯಾರು ಕಳ್ಳರು, ಯಾರು ನಮ್ಮ ವಸ್ತು ತಗೊಂಡೋಗಿರೋರು, ಯಾರು ನಮ್ಮ ವಸ್ತುನ ತಗೊಂಡು ಕದ್ದಿರೋರು ಅನ್ನೋ ವಿಷಯ ನೀವು ತಿಳಿಬೇಕು ಅಂದಾಗ ನಿಮ್ಗೆ ಅದಕ್ಕೊಂದು ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ತಂತ್ರ ಕೊಡ್ತಾ ಇದ್ದೀನಿ. ಈ ತಂತ್ರದಿಂದ ಯಾರು ಕದ್ದಿದ್ದಾರೋ ಅವ್ರನ್ನ ನೀವು ಕಂಡುಹಿಡಿಬೋದು. ಯಾವುದೋ ಒಂದು ವಸ್ತು ಎತ್ಕೊಂಡು ಬಿಟ್ಟಿರ್ತಾರೆ, ಒಂದೇ ವಸ್ತು ಎತ್ಕೊಂಡು ಇಲ್ಲ ಅಂತ ಹೇಳ್ತಾರೆ, ಅಂಥವ್ರನ್ನ ಯಾವ ರೀತಿ ಕಂಡುಹಿಡಿಯೋದು, ಅವ್ರು ಯಾವ ರೀತಿಯಾಗಿ ಅವ್ರು ಸಿಕ್ಕಾಕೊಳ್ತಾರೆ ಅನ್ನೋದನ್ನು ನಿಮಗೆ ಒಂದು ಹೇಳ್ತಿದ್ದೀನಿ. ಇದು ಒಂದು ಮಂತ್ರ. ಇದು ಇದೊಂದು ಮಂತ್ರನ ನೀವು ಏನು ಮಾಡಬೇಕು ಅಂದರೆ, ಇದನ್ನು ಜಪ ಮಾಡಬೇಕು 108 ಬಾರಿ. 108 ಬಾರಿ ಜಪ ಆದ ನಂತರ ಇದನ್ನು ನೀವೇನು ಮಾಡಬೇಕು, 1 ½ ಪಾವು ಅಕ್ಕಿ ತಗೋಬೇಕು. 1 ½ ಪಾವು ಅಕ್ಕಿ ತಗೋಬೇಕು. 1 ½ ಪಾವು ಅಂದರೆ ಗೊತ್ತಾಯ್ತಲ್ಲ, 1 ಪಾವು ಮತ್ತು ಅರ್ಧ, ಅದರಲ್ಲಿ 1 ½ ಪಾವು ಅಕ್ಕಿ ತಗೊಂಡು ಅದನ್ನು ತೆಗೆದುಕೊಂಡು 3 ಬಾರಿ ನೀರಿನಿಂದ ತೊಳಿಬೇಕು ಅದನ್ನ. ಅದನ್ನು 1 ½ ಪಾವು ಅಕ್ಕಿ ತಗೊಂಡು 3 ಬಾರಿ ಅಕ್ಕಿನ ತೊಳಿಬೇಕು. ತೊಳೆದ ನಂತರ ಆಮೇಲೆ ಏನು ಮಾಡಬೇಕು, ಮತ್ತೆ ಅದನ್ನು ಗೋಮೂತ್ರದಲ್ಲಿ ತೊಳಿಬೇಕು. ಗೋಮೂತ್ರದಲ್ಲಿ ತೊಳೆದು ಅದನ್ನು ಚೆನ್ನಾಗಿ ಒಣಗಿಸ್ಬೇಕು. ಅದನ್ನು ಗೋಮೂತ್ರ ಅಕ್ಕಿನಲ್ಲಿ ನೀರಿನಲ್ಲಿ 3 ಸತಿ ತೊಳಿಬೇಕು. ಗೋಮೂತ್ರದಲ್ಲಿ ತೊಳೆದುಬಿಟ್ಟು ಅದನ್ನು ಒಣಗಿಸ್ಬೇಕು. ಒಣಗಿಸ್ಬೇಕು. ಅದು ಒಣಗಿದ ನಂತರ ನೀವೇನು ಮಾಡಬೇಕು, ಅದನ್ನು ತಗೊಂಡು ಈ ಮಂತ್ರನ 108 ಸತಿ ಹೇಳಬೇಕು. ಆ ಅಕ್ಕಿನ, ಒಣಗಿರೋಂಥ ಅಕ್ಕಿನ ತಗೊಂಡು 108 ಬಾರಿ ಇದನ್ನು ಮಂತ್ರಿಸ್ಬೇಕು, ಅಭಿಮಂತ್ರಿಸ್ಬೇಕು. ನಂತರ ಇದನ್ನು ನೀವೇನು ಮಾಡಬೇಕು, ಜನಗಳೆಲ್ಲ ಕೂತಿರ್ತಾರೆ, ಎಲ್ಲರೂ ಕರೆಸಿರ್ತೀರ, ನಿಮ್ಮಲ್ಲಿ ಯಾರು ನಿಮಗೆ ಡೌಟ್ ಇದೆಯೋ, ಮನೇಲಿ ಯಾರು ತೊಗೊಂಡಿದ್ದಾರೋ, ಯಾರು ತೊಗೊಂಡಿಲ್ವೋ ಅನ್ನೋರಿಗೆ ನೀವೊಂದು ಯಾರಿಗೂ ತಿಳಿದಂಗೆ ಇದನ್ನು ಒಂದು ತಂತ್ರ ಮಾಡಿ. ಎಲ್ಲರೂ ಇರೋ ಥರ ಎಲ್ಲರೂ ಇರಬೇಕು, ನಿಮ್ಗೆ ಯಾರ ಮೇಲೆ ಡೌಟ್ ಇದೆ ಅವರು ಇರಬೇಕು ಅಂಥವ್ರನ್ನೆಲ್ಲ ಕರೆದುಬಿಟ್ಟು ಒಂದು ಇದನ್ನು ಒಂದು ತಂತ್ರ ಮಾಡಿ. ನೀವೇನು ಮಾಡಬೇಕು, ಇದನ್ನು ಅಭಿಮಂತ್ರಿಸಾದಮೇಲೆ ನಂತರ ಎಲ್ಲರಿಗೂ ನೀವು ಅದನ್ನೇನು ಮಾಡಬೇಕು, ಸ್ವಲ್ಪ ಸ್ವಲ್ಪ ಅಕ್ಕಿನ ಎಲ್ಲರೂ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಅಕ್ಕಿ ಕೊಡಬೇಕು. ಯಾರು ಅದನ್ನು ನಿಮ್ಗೆ ಯಾರು ಕಳ್ತನ ಮಾಡಿರ್ತಾರೋ ಅಂಥವ್ರ ಬಾಯಿನಿಂದ ರಕ್ತ ಬರ್ತೈತೆ, ಅವರೇ ಕದ್ದಿರೋರು ಅಂತ ನೀವು ತಿಳ್ಕೊಬೋದು. ಆ ರೀತಿಯಾದಂಥ ಒಂದು ತಂತ್ರ. ನೀವು ಎಲ್ಲರನ್ನು ಹೋಗಿ ಅಂಜನಾ ನೋಡಬೇಕು, ಅಂಜನಕ್ಕೆ ಅಲ್ಲಿ ಇಡಬೇಕು ದಕ್ಷಿಣೆ, ಅಂಜನಾ ನೋಡಬೇಕು ಅಂದರೆ ಅಂಜನಾ ಹುಡ್ಕೊಂಡೋಗ್ಬೇಕು ಅಂಥದ್ದೆಲ್ಲ ಅರ್ಜೆಂಟಾಗಿ ನಿಮ್ಗೆ ಸಿಗಲ್ಲ ಅಂದಾಗ ಇಂಥ ತಂತ್ರಗಳು ಮಾಡಿ. ಈ ತಂತ್ರಗಳಿಂದ ಯಾರು ಕಳ್ಳರು ಆಗಿರ್ತಾರೋ, ಯಾರು ಕದ್ದಿರ್ತಾರೋ, ಯಾರು ಏನು ಮಾಡಿರ್ತಾರೋ ಅಂಥವ್ರು ಇದರಲ್ಲಿ ಸಿಕ್ಕಾಕೊಳ್ತಾರೆ. ಈ ರೀತಿಯಾಗಿ ಮಾಡಿಬಿಟ್ಟು ಎಷ್ಟು ಜನ ಇರ್ತಾರೋ ಅಂಥವ್ರಿಗೆ ಸ್ವಲ್ಪ ನೀವು ಅಕ್ಕಿ ಕೊಡೋದ್ರಿಂದ ಅವ್ರು ಯಾರು ತಿಂದಿರ್ತಾರೋ, ಕಳ್ಳರು ಆಗಿದ್ದರೆ ಕದ್ದಿರೋರೇ ಆಗಿರೋರಾದರೆ ಅದರಿಂದ ಅವ್ರ ಬಾಯಿನಿಂದ ರಕ್ತ ಬರ್ತೈತೆ, ಅವರೇ ಕದ್ದಿರೋದು ಅಂತ ನೀವು ತಿಳ್ಕೊಬೋದು. ಇಂಥ ಅದ್ಭುತ ಒಂದು ಇದು ಯಾರಿಗೂ ನಿಮಗೆ ಹೇಳಿಲ್ಲ, ತಿಳಿಸ್ಲಿಲ್ಲ, ನಾನು ನಿಮಗೆ ಹೇಳಿ. ಯಾಕೆ ಅಂದರೆ ತುಂಬ ಜನ ನನಗೆ ಕೇಳ್ತಿರೋದು, ಕಪ್ಪು ನೋಡಬೇಕಮ್ಮ, ಕಪ್ಪು ನೋಡಬೇಕು, ನಮ್ಮಲ್ಲಿ ಆ ವಸ್ತು ಕಳೆದೋಗಿದೆ, ಈ ವಸ್ತು ಕಳೆದೋಗಿದೆ, ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ, ಇದು ನೋಡಬೇಕು ಅಂತ ತುಂಬ ಜನ ಕೇಳ್ತಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಕಪ್ಪು ಇವಾಗ ನಾನು ಮಾಡೋದು ಇನ್ನೂ ಸ್ವಲ್ಪ ದಿನಗಳು ಆಗ್ತವೆ, ವಸ್ತುಗಳು ಸಿಗ್ತಿಲ್ಲ ಅಂತ ಹೇಳಿದೆ. ಆದ್ದರಿಂದ ಸ್ವಲ್ಪ ಜನ ತುಂಬ ಕಷ್ಟದಲ್ಲಿದ್ದಾರೆ, ಅವೆಲ್ಲ ನೋಡಬೇಕು, ಅವ್ರ ಕಷ್ಟಗಳು ಅವ್ರವ್ರಿಗೆ ದೊಡ್ಡದು, ಪಾಪ ಅವ್ರ ಕಷ್ಟ ಹೇಳೋಕ್ಕಾಗಲ್ಲ, ಏನೋ ಕಳ್ಕೊಂಡಿರ್ತಾರೆ, ಅದನ್ನೆಲ್ಲ ಅವ್ರು ನೋಡಬೇಕು, ಯಾರಿಂದ ಆಗಿದೆ, ಏನಾಗಿದೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ತಿಳ್ಕೊಬೇಕು ಅಂತ ಅವ್ರಿಗೊಂಥರ ಕುತೂಹಲ ಇರುತ್ತೆ. ಅದರಿಂದ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ನಿಮಗೆ ಒಂದು ಪರಿಹಾರ ಕೊಡಬೇಕು. ಇದರಲ್ಲಿ ತಿಳ್ಕೊಳ್ಳಿ, ಪಾಪ ಯಾರು ಮನೆಯಲ್ಲಿ ಇರೋಂಥ ಕಳ್ಳರೆ, ಕೆಲವರು ಮನೆಯಲ್ಲೇ ಇರ್ತಾರೆ, ಕಳ್ಳರಾದರೆ ಎಲ್ಲ ದೋಚ್ಕೊಂಡೋಗ್ಬಿಡ್ತಾರೆ, ಅರ್ಧ ದುಡ್ಡು ಎತ್ಕೊಂಡು ಇನ್ನು ಅರ್ಧ ಅಲ್ಲಿ ಬಿಟ್ಟು ಹೋಗ್ತಾರ, ಅದು ಯಾರು ಮನೆ ಕಳ್ಳರೆ ಅವರು. ಇವಾಗ ನನಗೆ ಕೆಲವ್ರು ಹೇಳಿದ್ರು, ಅರ್ಧ ದುಡ್ಡು ತೊಗೊಂಡೋಗಿದ್ದಾರೆ, ಇನ್ನು ಅರ್ಧ ದುಡ್ಡು ಅಲ್ಲೇ ಬಿಟ್ಟೋಗಿದ್ದಾರೆ ಅಂತಂದಾಗ ಅವರು ಕಳ್ಳರಲ್ಲ, ಅವರು ಮನೆ ಇರಲಿರೋ ಕಳ್ಳರೆ ಅಂಥವ್ರಿಗೆ ನೀವು ಈ ರೀತಿ ಮಾಡಿ. ಅವಾಗ ಇನ್ಮುಂದೆ ಕಳ್ಳರೂ ಕೂಡ ಮಾಡೋರು ಕೂಡ ಭಯ ಪಡ್ತಾರೆ. ಯಾಕೆ ಅಂದರೆ ಇಂಥವೆಲ್ಲ ಪರಿಹಾರ ನಮ್ಗೆ ಮಾಡಿದಾಗ ನಾವು ಸಿಕ್ಕಾಕೋಬಿಡ್ತೀವಿ ಅಂತ ಇನ್ನು ಮುಂದೆ ಇಂಥ ಕೆಲಸ ಮಾಡೋದಿಲ್ಲ ಯಾರೂ.
ಅದರಿಂದ ಇದೊಂದು ತಂತ್ರ ಮಾಡಿ, ನೀವು ಮಾಡಿ, ಇನ್ನೂ ಹಲವಾರು ಜನಗಳಿಗೂ ಕಳಿಸಿ, ಅವ್ರಿಗೂ ಶೇರ್ ಮಾಡ್ತಾ ಇರಿ. ಅವರನ್ನು ಕೂಡ ಮಾಡಿಕೊಂಡು ಕಳ್ತಾನ್ಗಳು ಮನೆಯಲ್ಲೇ ಇರೋಕೆ, ಅವರೇ ಸ್ವಂತದವರೇ ನಮ್ಮ ಮನೆಯಲ್ಲಿ ಕಳ್ತಾನ್ಗಳು ಮಾಡಿದಾಗ ಆ ಮನೆಯಲ್ಲಿ ನಂಬಿಕೆ ಅನ್ನೋದು ಇರೋದಿಲ್ಲ. ಅದಕ್ಕೆ ಅವರವರು ಅವರವ್ರ ಜಾಗ್ರತೆಯಿಂದ ಇರಲಿ, ಭಯ ಬರಲಿ, ಇನ್ನೊಂದು ದಿವಸ ಇನ್ನೊಂದು ಕಳ್ತಾನ ಅನ್ನೋದು ಬರಬಾರ್ದು, ಅಯ್ಯೋ ಈ ಥರ ಮಾಡ್ತಾರೆ ಅಂದಾಗ ಭಯ ಹುಟ್ಟುತ್ತೆ, ನಾವು ಅವಮಾನ ಆಗೋಗ್ಬಿಡುತ್ತೀವಿ ಅಂತ. ಅದರಿಂದ ನೀವು ಇಂಥ ಒಂದು ತಂತ್ರ ನಮ್ಮ ನೀವು ಮಾಡ್ಕೊಳ್ಳಿ, ಇನ್ನೂ ಹಲವಾರು ಜನಗಳಿಗೂ ತಿಳಿಸಿ, ಅವ್ರಿಗೂ ತಿಳಿಸಿ, ಅವರು ಪಾಪ ಅವರು ರಕ್ಷಣೆ ಆಗಲಿ. ಈ ಕಳ್ತಾನ ಅನ್ನೋದು ಮನೇಲಿ ಮಾಡೋರು ಅದನ್ನು ಬಿಟ್ಟು ಬಿಡಲಿ, ಯಾಕೆ ಅಂದರೆ ಒಬ್ಬರಿಂದ ಒಬ್ಬರು ಹಿಂಗೆ ಮಾಡಿ ಮಾಡಿ ಮನೆಯೇ ಹಾಳಾಗೋಗ್ಬಿಡ್ತವೆ. ಅದರಿಂದ ಒಬ್ರು ಮಾಡೋದು ಇವ್ರ ಮೇಲೆ ಎತ್ತಾಕ್ಬಿಡೋದು ಇಂಥದ್ದೆಲ್ಲ ಆಗೋಗುತ್ತೆ. ಅದರಿಂದ ನಿಮಗೆ ಒಂದು ಅದ್ಭುತವಾದಂಥ ತಂತ್ರ ಮಂತ್ರ ಕೊಟ್ಟಿದ್ದೀನಿ, ಇದು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ, ಇದರಿಂದ ಅದ್ಭುತವಾದಂಥ ಫಲ ಪ್ರಾಪ್ತಿ ಆಗುತ್ತೆ ನಿಮಗೆ. ಆದರೆ ಇದು ಯಾರನ್ನೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಯಾರಿಗೂ ಇದು ಆಗಿದ್ದರೆ ಮಾತ್ರ ಆಗಿದೆ ಅಂತೆ, ಇಲ್ಲ ಅಂದರೆ ಇಲ್ಲ ಅಂತ ಒಂದು ಅದ್ಭುತ. ಇದನ್ನು ಮಾಡಿಕೊಳ್ಳಿ, ಅದ್ಭುತ ಫಲನ ನೀವು ಪ್ರಾಪ್ತಿ ಹೊಂದುತ್ತೀರಾ. ಇದು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.